2023 ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ 136 ಸ್ಥಾನಗಳನ್ನು ಗೆದ್ದು ದಿಗ್ವಿಜಯವನ್ನು ಸಾಧಿಸಿತ್ತು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಈ ದಿಗ್ವಿಜಯ ಕಂಟಿನ್ಯೂ ಆಗೋದಿಲ್ಲ ಅಂತ ಈ ಸಮೀಕ್ಷೆ ಹೇಳ್ತಿದೆ. 136 ಸ್ಥಾನಗಳನ್ನು ಗೆದ್ದಂತಹ ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕೇವಲ 7 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಕಳೆದ ಬಾರಿ 1 ಸ್ಥಾನವನ್ನು ಕಾಂಗ್ರೆಸ್ ಗೆದ್ದಿತ್ತು, ಈ ಬಾರಿ ಆ ಸಂಖ್ಯೆ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹೆಚ್ಚುವರಿಯಾಗಿ ಗೆಲ್ಲುತ್ತೆ, ಒಟ್ಟಾರೆ 7 ಸ್ಥಾನಗಳನ್ನಷ್ಟೇ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. JDS 1 ಸ್ಥಾನವನ್ನು ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. BJP ಮತ್ತು JDSನ ಮಧ್ಯೆ ಚುನಾವಣಾ ಪೂರ್ವ ಮೈತ್ರಿಯಾಗಿದೆ, ಈ ಸಮೀಕ್ಷೆಯ ನಂತರ ಮೈತ್ರಿ ಫೈನಲ್ ಆಗಿರುವಂಥದ್ದು. ಮತ್ತೊಂದು ಸಮೀಕ್ಷೆಯಲ್ಲಿ ಈ ಸಮೀಕ್ಷೆ ಮೈತ್ರಿಯ ನಂತರ ಮತ್ತೊಂದು ಸಮೀಕ್ಷೆ ಬಂದರೆ ಆಗ BJP ಮತ್ತು JDS ಒಗ್ಗಟ್ಟಾದರೆ ಏನು ಪರಿಣಾಮ ಆಗುತ್ತೆ ಅನ್ನೋದು, ಅಥವಾ ಅದು BJPಗೆ ಲಾಭ ಆಗುತ್ತಾ ಅಥವಾ ಕಾಂಗ್ರೆಸ್ಸಿಗೆ ಲಾಭ ಆಗುತ್ತಾ ಅಂತ. ಕಳೆದ ಬಾರಿ ಕಾಂಗ್ರೆಸ್ ಮತ್ತು JDS ಮೈತ್ರಿಯನ್ನು ಮಾಡಿಕೊಂಡಿದ್ವು, ಆ ಮೈತ್ರಿಯ ವಿರುದ್ಧ BJP ಅಗ್ರೆಸಿವ್ ಆಗಿ ಕ್ಯಾಂಪೇನ್ ಮಾಡಿತ್ತು, ಅದರ ಪರಿಣಾಮ BJPಗೆ ಸಂಪೂರ್ಣವಾದ ಲಾಭ ಆಗಿತ್ತು. ಈ ಬಾರಿ JDS BJPಯ ಜೊತೆಗಿದೆ, ಕಾಂಗ್ರೆಸ್ ಎರಡೂ ಪಕ್ಷಗಳ ವಿರುದ್ಧ ನಿಂತು ಸ್ಪರ್ಧೆ ಮಾಡ್ತಾ ಇದೆ 2024 ಚುನಾವಣೆಯನ್ನು. ಹಾಗಾಗಿ ಇದು ಕಾಂಗ್ರೆಸ್ಗೆ ಅನುಕೂಲ ಆಗುತ್ತಾ ಅಥವಾ ಮೈತ್ರಿಯಿಂದ BJPಗೆ ಅನುಕೂಲ ಆಗುತ್ತಾ ಅನ್ನೋದು ಮತ್ತೊಂದು ಸರ್ವೆಯಲ್ಲಿ ಬೆಳಕಿಗೆ ಬಂದರೆ ಗೊತ್ತಾಗುತ್ತೆ. ಈಗ ನಾವು ಕರ್ನಾಟಕದಲ್ಲಿ ಯಾರಿಗೆ ಎಷ್ಟು ಮತ ಪ್ರಮಾಣ ಸಿಗುತ್ತೆ ಅನ್ನೋದನ್ನು ನೋಡೋದಾದರೆ, ಈ ಲೋಕಸಭಾ ಚುನಾವಣೆಯಲ್ಲಿ BJP 47%ನಷ್ಟು ಮತಗಳನ್ನು ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಕಾಂಗ್ರೆಸ್ 40%ರಷ್ಟು ಮತಗಳನ್ನು ಪಡೆಯುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. JDS 9%ರಷ್ಟು ಮತಗಳನ್ನು ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ವೋಟ್ ಶೇರ್ನ ನಾನು ಕಂಪ್ಯಾರಿಸನನ್ನು ನಿಮಗೆ ಕೊಡ್ತೀನಿ. ಕಳೆದ 2 ಲೋಕಸಭಾ ಚುನಾವಣೆಗಳು ಮತ್ತು 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ದಿಗ್ವಿಜಯವನ್ನು ಸಾಧಿಸ್ತಲ್ಲ, ಆ ನಂಬರ್ಸನ್ನು ನಾನು ನಿಮ್ಮ ಮುಂದಿಡ್ತೀನಿ. 2024 ಸಮೀಕ್ಷೆಯ ಪ್ರಕಾರ BJPಗೆ 47%, ಕಾಂಗ್ರೆಸ್ಗೆ 40%, JDSಗೆ 9%, ಇತರೆ 4%. ಇದೇ 2023 ವಿಧಾನಸಭಾ ಚುನಾವಣೆಯಲ್ಲಿ BJP 36%ನಷ್ಟು ಮತಗಳನ್ನು ಪಡೆದಿತ್ತು. ಆ ಚುನಾವಣೆಗೆ ಹೋಲಿಕೆ ಮಾಡಿದರೆ 2024 11%ನಷ್ಟು ಮತಗಳನ್ನು ಹೆಚ್ಚು ಪಡೆಯುತ್ತೆ ಅಂತ India TVಯ ಸಮೀಕ್ಷೆ ಹೇಳ್ತಿದೆ. ಕಾಂಗ್ರೆಸ್ 2023 ಚುನಾವಣೆಯಲ್ಲಿ ದಿಗ್ವಿಜಯವನ್ನು ಸಾಧಿಸಿದ್ದು 42.9%ರಷ್ಟು ಮತ ಪ್ರಮಾಣದಿಂದ ಆ ಪ್ರಮಾಣ 2.9%ರಷ್ಟು ಲೋಕಸಭಾ ಚುನಾವಣೆಗೆ ಕಡಿಮೆಯಾಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಹಾಗಾದರೆ ಗ್ಯಾರಂಟಿಗಳ ಪರಿಣಾಮ ಲೋಕಸಭಾ ಚುನಾವಣೆಯ ಮೇಲೆ ಆಗಲ್ವಾ ಅನ್ನೋ ಪ್ರಶ್ನೆಯನ್ನು ಕೇಳಿಕೊಂಡ್ರೆ ಈ ಸಮೀಕ್ಷೆಯನ್ನು ನೋಡಿದ್ರೆ ಇಲ್ಲ ಅಂತ ಈ ಸಮೀಕ್ಷೆ ಹೇಳುತ್ತೆ. 2019 ಮತ್ತು 14 ಕಂಪೇರ್ ಮಾಡಿದರೆ ಕಾಂಗ್ರೆಸ್ನ ವೋಟ್ ಶೇರ್ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿರೋದು ಸ್ಪಷ್ಟ. 19 ಕಂಪೇರ್ ಮಾಡಿದರೆ ಜಾಸ್ತಿ ಇಂಪ್ರೂವ್ಮೆಂಟ್ ಆಗಿದೆ, 14 ಕಂಪೇರ್ ಮಾಡಿದರೆ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗಿದೆ. JDS 2023 13.3%ರಷ್ಟು ಮತ ಇತ್ತು, ಈಗ 9% ಆಗುತ್ತೆ. ಇದೇ ಹೆಚ್ಚು ಕಡಿಮೆ 2014 ಕೂಡ 11% ಇತ್ತು. 2014ರಲ್ಲಿ 11, 2019ರಲ್ಲಿ 9.67, ಈ ಬಾರಿ 9 ಇದೆ. ಇತರೆ ಒಂದಷ್ಟು ಪಕ್ಷಗಳು BJPಯ ವೋಟ್ ಶೇರ್ 2024 ಚುನಾವಣೆಗೂ 2019 ಚುನಾವಣೆಗೂ ಕಂಪೇರ್ ಮಾಡಿದ್ರೆ 4% ಕಡಿಮೆಯಾಗುತ್ತೆ. ಬಿಕಾಸ್ ಆಫ್ ಸೀಟ್ಸು ಕೂಡ ಕಡಿಮೆ ಆಗುತ್ತೆ, 25-20 ಕಿಳಿಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಈ ಸಮೀಕ್ಷೆಯಲ್ಲಿ ಈ ಚುನಾವಣೆಗೆ ಮೊದಲು 2024 ಲೋಕಸಭಾ ಚುನಾವಣೆಗೂ ಮುನ್ನ 2 ದೊಡ್ಡ ರಾಜ್ಯಗಳಲ್ಲಿ ಚುನಾವಣೆ ಆಗ್ತಾ ಇದೆ. 5 ರಾಜ್ಯಗಳ ಚುನಾವಣೆ ಆಗ್ತಿದೆ. ನಾ 2 ರಾಜ್ಯಗಳಲ್ಲಿ ಟೈಮ್ಸ್ನವು ರಾಷ್ಟ್ರೀಯ ಸುದ್ದಿವಾಹಿನಿ ಸಮೀಕ್ಷೆಯನ್ನು ಮಾಡಿದೆ, ಅದರ ನಂಬರ್ಸನ್ನು ಕೊಡ್ತೀನಿ. ಮಧ್ಯಪ್ರದೇಶ 230 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಮಧ್ಯಪ್ರದೇಶ. ಇಲ್ಲಿ ಟೈಮ್ಸ್ನವು ಸಮೀಕ್ಷೆಯನ್ನು ಮಾಡಿದೆ. ಟೈಮ್ಸ್ನವು ಸಮೀಕ್ಷೆಯ ಪ್ರಕಾರ BJP 102-110 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. ಕಾಂಗ್ರೆಸ್ 118-128 ಸ್ಥಾನಗಳನ್ನು ಗೆದ್ದು ಮಧ್ಯಪ್ರದೇಶದಲ್ಲಿ ಅಧಿಕಾರ ಹಿಡಿಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಇತರೆ 0-2. ಕಳೆದ 2019 ಮಧ್ಯಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರ ಹಿಡಿದಿತ್ತು. 1 ವರ್ಷದ ನಂತರ ಆಪರೇಷನ್ ಕಮಲದ ಕಾರಣಕ್ಕೆ
ಅಲ್ಲಿ ಕಾಂಗ್ರೆಸ್ನ ಶಾಸಕರು ರಾಜೀನಾಮೆ ಕೊಟ್ಟು ಬಿಜೆಪಿಯನ್ನು ಸೇರಿಕೊಂಡ್ರು. ಅದರ ಪರಿಣಾಮ ಬಿಜೆಪಿ ಮತ್ತೆ ಅಲ್ಲಿ ಅಧಿಕಾರವನ್ನು ಹಿಡಿದಿತ್ತು, ಈ ಚುನಾವಣೆಯಲ್ಲಿ ಅಧಿಕಾರ ಕಳೆದುಕೊಳ್ಳುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. ಮಧ್ಯಪ್ರದೇಶದ ಸೀಟ್ ಕಂಪ್ಯಾರಿಸನನ್ನು ನೋಡೋದಾದರೆ ಕಳೆದ ಬಾರಿಯ ನಂಬರ್ಸನ್ನು ನಿಮ್ಗೆ ಹೇಳ್ತಿದ್ದೆ, ಸರ್ಕಾರವನ್ನು ಕಾಂಗ್ರೆಸ್ ಮಾಡಿತ್ತು, ಆನಂತರ ಬಿಜೆಪಿ ಮಾಡಿತು ಅಂತ. ಕಳೆದ ಬಾರಿ 2018 ಬಿಜೆಪಿ ಕೇವಲ 73 ಸ್ಥಾನ ಗೆದ್ದಿತ್ತು, ಕಾಂಗ್ರೆಸ್ 99 ಸ್ಥಾನಗಳನ್ನು ಗೆದ್ದಿತ್ತು, ಇತರೆ 28 ಸ್ಥಾನಗಳನ್ನು ಗೆದ್ದಿತ್ತು. ಇತರೆ ಎಲ್ಲರನ್ನೂ ಸೇರಿಸಿಕೊಂಡು ಕಾಂಗ್ರೆಸ್ ಸರ್ಕಾರವನ್ನು ಮಾಡಿತ್ತು. ಆದರೆ ಕಾಂಗ್ರೆಸ್ನ ಎಮ್ ಎಲ್ ಎಗಳನ್ನು ಆಪರೇಟ್ ಮಾಡುವ ಮೂಲಕ ಬಿಜೆಪಿ ಅಧಿಕಾರವನ್ನು ಹಿಡಿದಿತ್ತು. ರಾಜಸ್ಥಾನದ ಒಂದು ನಂಬರ್ಸನ್ನು ಕೊಡ್ತೀನಿ ನಾನು. ರಾಜಸ್ಥಾನದ 200 ವಿಧಾನಸಭಾ ಕ್ಷೇತ್ರಗಳಲ್ಲಿ ಟೈಮ್ಸ್ನ ಸಮೀಕ್ಷೆಯನ್ನು ಮಾಡಿದೆ. ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಎರಡೂ ಪಕ್ಷಗಳ ನಡುವೆ ಟಫ್ ಫೈಟ್ ಇರೋದು ಗೊತ್ತಾಗ್ತಿದೆ. ಬಿಜೆಪಿ 95-105 ಸ್ಥಾನಗಳನ್ನು ಗೆದ್ದು ಸರಳ ಬಹುಮತವನ್ನು ಗಳಿಸಬಹುದು ಅಂತ ಸಮೀಕ್ಷೆ ಹೇಳ್ತಿದೆ. ಕಾಂಗ್ರೆಸ್ ಕೂಡ 91-101 ಸ್ಥಾನಗಳ ಗೆಲ್ಲುತ್ತೆ ಅಂತ, ಹೈಯೆಸ್ಟ್ ರೇಂಜ್ 101 ಇದೆ. ಬಹುಮತದ ಸರಳ ಬಹುಮತದ ನಂಬರನ್ನು ಕಾಂಗ್ರೆಸ್ಗೂ ಕೊಟ್ಟಿದ್ದಾರೆ. ಅಂದರೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ರಾಜಸ್ಥಾನದಲ್ಲಿ ಸಮಬಲದ ಪೈಪೋಟಿ ಇದೆ ಅಂತ ಟೈಮ್ಸ್ನವನ ಸಮೀಕ್ಷೆ ಹೇಳ್ತಿದೆ. ಈ ಎರಡೂ ರಾಜ್ಯಗಳ ರಿಸಲ್ಟ್ 2024 ಲೋಕಸಭಾ ಚುನಾವಣೆಯ ಮೇಲೆ ಪರಿಣಾಮ ಬೀರಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.